ಸುಭಾಷ್ ಚಂದ್ರ ಬೋಸರನ್ನು ಬ್ರಿಟಿಷ್ ಪೊಲೀಸರು ಬಂಧಿಸಿ ಜೈಲಿಗೆ ತಳ್ಳಿದ್ದು, ಅಲ್ಲಿ ಅವರು ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿ ಮೂಳೆ ಚಕ್ಕಳವಾಗಿದ್ದು, ಕೊನೆಗೆ ಹೆದರಿದ ಬ್ರಿಟಿಷ್ ಪೊಲೀಸರು 1940 ಡಿಸೆಂಬರ್ ಮೊದಲ ವಾರದಲ್ಲಿ ಸುಭಾಷ್ ಚಂದ್ರ ಬೋಸರನ್ನು ಬಿಡುಗಡೆ ಮಾಡಿದ್ದು, ಇಷ್ಟು ಕೂಡ ನಾವು ತಿಳ್ಕೊಂಡಿದ್ವಲ್ವೇ. ಸುಭಾಷ್ ಚಂದ್ರ ಬೋಸರು ಬಿಡುಗಡೆಯಾಗಿ ಮನೆಗೇನೋ ಬಂದರು. ಆರೋಗ್ಯವನ್ನು ಸುಧಾರಿಸಿಕೊಳ್ಳೋದು ಸುಲಭ ಇರಲಿಲ್ಲ. ಮನೆಯವರೆಲ್ಲ ಸುಭಾಷರ ನೋಡಿ ಗಾಬರಿಯಾಗಿದ್ದರೂ ಅವರ ಆರೋಗ್ಯದ ಕಡೆ ಗಮನ ಹರಿಸಲಾಯಿತು. ಡಿಸೆಂಬರ್ 2ನೇ ವಾರ ಅಥವಾ 3ನೇ ವಾರದ ಹೊತ್ತಿಗೆ ಸುಭಾಷ್ ಚಂದ್ರ ಬೋಸರು ತಮ್ಮ ಆಪ್ತರಿಗೆ ಹೇಳಿದರು, ನನಗೆ ರಾಜಕೀಯ ಜೀವನ ಸಾಕಾಗಿ ಹೋಗಿದೆ, ನಾನಿನ್ ಮುಂದೆ ಆಧ್ಯಾತ್ಮ ಜೀವನವನ್ನು ನಡೆಸಬೇಕು ಅಂದ್ಕೊಂಡಿದ್ದೀನಿ, ಹೀಗಾಗಿ ಧ್ಯಾನ ಜಪ ತಪಗಳಲ್ಲಿ ಕಾಲ ಕಳೀತೀನಿ ಅಂತ ಹೇಳಿಬಿಟ್ರು. ಸುಭಾಷ್ ಚಂದ್ರ ಬೋಸರ ಈ ಥರದ ಇಂಟ್ರಾವರ್ಟ್ ಕ್ಯಾರೆಕ್ಟರು ಹೊಸತೇನೂ ಅಲ್ವಲ್ಲ. ಚಿಕ್ಕಂದಲ್ಲೇ ಮನೆ ಬಿಟ್ಟು ಓಡೋಗಿದ್ದ ಮನುಷ್ಯ ಆತ, ತಾನು ಯಾತ್ರೆಗೆ ಹೋಗಬೇಕು ಅಂತ ಹೋಗಿ ಅಲ್ಲಿ ಸಾಧು ಸಂತರನ್ನು ಭೇಟಿಯಾಗಬೇಕು ಅಂತ ಹೋಗಿದ್ದು ಯಾವುದೂ ಹೊಸತಲ್ಲ. ಸುಭಾಷ್ ಚಂದ್ರ ಬೋಸರು ವಿದೇಶದಲ್ಲಿದ್ದಾಗಲೂ ಕೂಡ ನಿರಂತರ ಧ್ಯಾನಸ್ಥರಾಗ್ತಾ ಇದ್ದಿದ್ದನ್ನು ಅನೇಕರು ನೋಡಿದ್ದಾರೆ. ಈಗಲೂ ಕೂಡ ರಾಜಕೀಯ ಚಟುವಟಿಕೆಗಳ ನಡುವೆ ಆಗೀಗ ಧ್ಯಾನಸ್ಥರಾಗುವ ಪ್ರಯತ್ನವನ್ನು ಮಾಡ್ತಾ ಇದ್ದಿದ್ದು, ಸದಾಕಾಲ ಭಗವದ್ಗೀತೆಯನ್ನು ತಮ್ಮ ಜೊತೆ ಇಟ್ಕೊಂಡು ಅದನ್ನು ಓದ್ತಾ ಇದ್ದಿದ್ದು, ವಿವೇಕಾನಂದರ ಪುಸ್ತಕಗಳನ್ನು ಅಧ್ಯಯನ ಮಾಡ್ತಿದ್ದು, ಇದು ಎಲ್ರಿಗೂ ಗೊತ್ತಿರುವಂಥ ಸಂಗತಿಯೇ. ಹೀಗಾಗಿ ಎಲ್ಲರೂ ಅಂದ್ಕೊಂಡ್ರು ಸುಭಾಷರು ಬಹುಶಃ ಇನ್ನಿವೆಲ್ಲ ಅವರಿಗೆ ಬೇಕಿಲ್ಲ ಅಂತ ಅನಿಸುತ್ತೆ ಅಂತ ಅನ್ಕೊಳ್ಳೋ ವೇಳೆಗೆ ಸುಭಾಷರು ತಮ್ಮ ರಾಜಕೀಯ ಚಟುವಟಿಕೆಗಳಿಗೆ ಸಹಕಾರಿಯಾಗಿದ್ದ ಒಂದಿಬ್ಬರನ್ನ ಕೆಲಸದಿಂದ ತೆಗೆದು ಬಿಟ್ಟರು. ಎಲ್ಲ ರಾಜಕೀಯ ಸಂಬಂಧಿ ಚಟುವಟಿಕೆಗಳನ್ನು ಮಾತುಕತೆಗಳನ್ನು ಟೋಟಲಿ ಸ್ಟಾಪ್ ಮಾಡಿದರು. ಎಲ್ಲಿವರೆಗೂ ಅಂತಂದರೆ ಬ್ರಿಟಿಷರ ಅಧಿಕಾರಿಯೊಬ್ಬ ಮುನ್ಸಿಪಾಲ್ಟಿಗೆ ಸೇರಿದವನೊಬ್ಬ ಅವ್ರನ್ನ ಬಂದು ಭೇಟಿ ಮಾಡಬೇಕು ಅಂತಂದಾಗ ಅವನಿಗೆ ಮಾತನಾಡಲಿಕ್ಕೂ ಅವಕಾಶ ಕೊಡದೆ ಹೊರದಬ್ಬಿದ್ರು. ಸುಭಾಷರು ಆ ಥರ ಇದ್ದರು. ಎಲ್ರಿಗೂ ನಂಬಿಕೆ ಬಂದಿತ್ತು ಸುಭಾಷರು ಮೋಸ್ಟ್ಲಿ ಈಗ ಆಗ್ತಾರೆ ಅಂತ, ಆದರೆ ಬ್ರಿಟಿಷ್ ಪೊಲೀಸರು ಮಾತ್ರ ನಂಬಿರಲಿಲ್ಲ. 2ನೇ ವಿಶ್ವಯುದ್ಧ ಶುರುವಾಗ್ತಾ ಇರುವಾಗ ಇದನ್ನು ಬಳಸ್ಕೊಂಡು ಏನಾದರೂ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿರುವಂಥ ಸುಭಾಷ್ ಸುಮ್ಮನೆ ಕೂತ್ಕೊಳ್ಳುವ ಮನುಷ್ಯ ಅಲ್ಲ ಅಂಥೇಳಿ ಅವರ ಮನೆಯ ಸುತ್ತಲೂ ಪೊಲೀಸರ ಕಾವಲನ್ನು ಹಾಕಿದರು. ಸುಭಾಷರು ಒಂದಿನ ಮನೆ ಹೊರಗೆ ಬಂದು ನೋಡಿದ್ರೆ ಅಲ್ಲಿ ಇಲ್ಲಿ ಪೊಲೀಸರು ನಿಂತ್ಕೊಳ್ತಿರೋದನ್ನು ನೋಡಿದ್ರು. ಸುಭಾಷರು ತಂಪಾಡಿತ್ತೋ ತಮ್ಮ ಕೋಣೆಗೆ ಹೋಗಿ ಕೂತರು. ಮಿತ್ರೆ, ಒಂದು ಮೂಲದ ಪ್ರಕಾರ, ಇನ್ಫ್ಯಾಕ್ಟ್ ಇದು ಆನಂತರದ ದಿನಗಳಲ್ಲಿ ನೇತಾಜಿ ರಿಸರ್ಚ್ ಬ್ಯೂರೋನವರು, ಅವರು ತಪ್ಪಿಸಿಕೊಂಡು ಬಹಳ ವರ್ಷಗಳಾದ ಮೇಲೆ ಅದಕ್ಕೆ ಸಂಬಂಧಪಟ್ಟು ಸಹಕಾರ ಮಾಡಿದಂಥ ಅನೇಕರನ್ನು ಭೇಟಿ ಮಾಡಿ ವಿಸ್ತಾರವಾಗಿ ಅವರು ಹೇಗೆ ತಪ್ಪಿಸ್ಕೊಂಡ್ರು ಎನ್ನುವಂಥ ರಿಪೋರ್ಟನ್ನು ಬರೀತು. ಅದರ ಆಧಾರದ ಮೇಲೆ ನೋಡೋದಾದರೆ ಸುಭಾಷ್ ಚಂದ್ರ ಬೋಸರು ತಪ್ಪಿಸ್ಕೊಳ್ತಾರೆ ಎನ್ನುವಂಥ ವಿಷಯ ಸ್ಪಷ್ಟವಾಗಿ ಗೊತ್ತಿದ್ದು ಅವರ ಅಣ್ಣನ ಮಗ ಶಿಶಿರಣ್ಣಗೆ ಮಾತ್ರ. ಇನ್ನು ಕೆಲವರು ಸುಭಾಷರ ಆಪ್ತರಿಗೆ ಈ ವಿಚಾರ ಗೊತ್ತಿತ್ತು, ಯಾಕೆಂದ್ರೆ ಅವರು ದಾರಿಯುದ್ದಕ್ಕೂ ಸುಭಾಷರಿಗೆ ಸಹಕಾರಿಯಾಗಬೇಕಾಗಿತ್ತು, ಅಂಥವರಿಗೆ ಮಾತ್ರ ವಿಚಾರ ಗೊತ್ತಿತ್ತು, ಬಿಟ್ಟರೆ ಇನ್ನು ಬಹುತೇಕರಿಗೆ ಗೊತ್ತಿರಲಿಲ್ಲ ಅಂತ. ಜನವರಿ 16ಕ್ಕೆ ಅವರು ತಪ್ಪಿಸ್ಕೊಂಡಿದ್ದು, ಆದರೆ ಅದಕ್ಕಿಂತಲೂ ಮುಂಚೆ ತಯಾರಿ ಹೇಗೆ ಮಾಡಿದ್ರು ಸುಭಾಷರು ಅಂತಂದರೆ, ಪ್ರತಿ ಸಂಜೆ ತಮ್ಮ ಕೋಣೆಯ ಲೈಟ್ ಹಾಕ್ತಿದ್ರು, ರಾತ್ರಿ ಇಡೀ ಹೆಚ್ಚು ಕಡಿಮೆ ಲೈಟ್ ಹಾಗೆ ಉರಿತಿತ್ತು. ಅದನ್ನ ಹೊರಗಡೆ ನಿಂತವ್ರು ನೋಡಿ ಸುಭಾಷರು ಇದ್ದಾರೆ ಕೋಣೆಯಲ್ಲಿ ಇಲ್ಲ ಅಂತ ಹೊರಗಡೆ ಪೊಲೀಸರಿಗೆ ಅದೇ ಸಂದೇಶ. ಸುಭಾಷರು ಇಷ್ಟೇ ಅಲ್ಲ, ತಾವು ಊಟ ಮಾಡಿದ ನಂತರ ತಾವು ಬಾಯಿ ಮುಕ್ಕಳಿಸುವ ಸದ್ದು ಜೋರಾಗಿ ಕೇಳುವಂತೆ ಅವರು ವ್ಯವಸ್ಥೆ ಮಾಡಿಕೊಂಡಿದ್ರು. ಸೊ ದಟ್ ಪೊಲೀಸರಿಗೆ ಬಾಯಿ ಮುಕ್ಕಳಿಸ್ತಾ ಇದ್ದಾರೆ ಅಂದ್ರೆ ಸುಭಾಷರೇ ಅದು ಅಂತ. ತಾವು ತಮಗೆ ಔಷಧಿ ತೆಗೆದುಕೊಳ್ಳುವಾಗ, ಮೂಗಿಗೆ ಔಷಧಿನ ಹಾಕೊಳ್ಳುವಾಗ ಆ ಸದ್ದು ಕೇಳುವಂತೆ ಮಾಡ್ತಿದ್ರು ಹೊರಗಡೆಯವರಿಗೆ. ಅಂದರೆ ಇವೆಲ್ಲವೂ ಕೂಡ ಸೈಮಲ್ಟೇನಿಯಸ್ ಆಗಿ ಒಂದಾದ್ಮೇಲೆ ಒಂದು ನಡೀತಿತ್ತಲ್ಲ, ಹೀಗಾಗಿ ಹೊರಗಡೆ ಕಾಯ್ತಾ ಇರೋರಿಗೆ ಸುಭಾಷರು ಇದ್ದಾರೆ ಅಂತ. ಸುಭಾಷರು ಇಲ್ಲೇ ಇಷ್ಟಕ್ಕೆ ಮುಗಿಸ್ಲಿಲ್ಲ, ಅವ್ರು ಏನು ಮಾಡಿದ್ರು ಅಂತಂದರೆ, ತಾನು ತಪ್ಪಿಸ್ಕೊಂಡು ಹೋದ ನಂತರ ಯಾವ್ಯಾವ ದಿನಾಂಕದಂದು ಯಾವ್ಯಾವ ಲೆಟರ್ನ ಪೋಸ್ಟ್ ಮಾಡಬೇಕು ಅಂತ ಅವುಗಳನ್ನು ಕೂಡ ರೆಡಿ ಮಾಡಿ ಲಕೋಟೆಯಲ್ಲಿ ಹಾಕಿ ತಾವೇ ಅಡ್ರೆಸ್ ಬರೆದು ಎಲ್ಲ ತಯಾರಿ ಮಾಡಿಟ್ಟಿದ್ರು. ತಮ್ಮ ಅಣ್ಣನ ಮಗ ಶಿಶಿರನ್ನು ಕರೆದು, ತಾವು ಹೊರಡೋಕ್ಕಿಂತ ಮುಂಚೆ ಈ ಲೆಟರ್ಗಳನ್ನು ನಾನು ಹೇಳಿರುವಂಥ ದಿನಾಂಕಕ್ಕೆ ತಕ್ಕಂತೆ ಪೋಸ್ಟ್ ಮಾಡು ಅಂತ ಹೇಳಿದರು. ಇದರ ನಡುವೆ ಪ್ರಾಬಬಲಿ ತಪ್ಪಿಸ್ಕೊಳ್ಳಿಕ್ಕಿಂತ 8-10 ದಿನಗಳ ಮುಂಚೆ ಅವರ ಮನೆಗೆ ಒಬ್ಬರು ಮೌಲ್ವಿ ಬಂದರು, ಅಥವಾ ಮುಸ್ಲಿಂ ವ್ಯಕ್ತಿ ಬಂದರು, ಅಕ್ಬರ್ ಶಾ ಅಂತ ಅವರ ಹೆಸರು. ಅವ್ರು ಬಂದ ತಕ್ಷಣ ಸುಭಾಷರು ಯಾರನ್ನೂ ಮಾತಾಡಿಸದೇ ಇದ್ದವರು ಅವರನ್ನು ಪ್ರತ್ಯಕ್ಷ ಮಾತನಾಡಿಸಿ ಬಹಳ ಖುಷಿಯಿಂದ ಇವರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಮನೆಯವರಿಗೆಲ್ಲ ಪರಿಚಯಿಸಿ ನಂತರ ಅಣ್ಣನ ಮಗನನ್ನು ಕರೆದು, ಇವರು ಕಲ್ಕತ್ತಾದಲ್ಲಿ ಒಂದಷ್ಟು ಪರ್ಚೇಸಿಂಗ್ ಇದೆ, ನಿನ್ನ ಜೊತೆ ಹೋಗಿ ಬರ್ಬೋದೇನಪ್ಪ ಅಂತ ಕೇಳಿದರು. ಅಣ್ಣನ ಮಗ ಬಹಳ ಖುಷಿಯಿಂದ ತಮ್ಮ ಕಾರಲ್ಲಿ ಅವರನ್ನು ಕೂರಿಸ್ಕೊಂಡ, ಕರ್ಕೊಂಡು ತಾನು ಪರ್ಚೇಸಿಂಗ್ ಎಲ್ಲಿಗೆಲ್ಲ ಹೋಗಬೇಕು ಅಂತ ಹೇಳ್ತಾರೋ ಕರ್ಕೊಂಡೋದ. ಆ ಮನುಷ್ಯ ನೇರವಾಗಿ ಮುಸಲ್ಮಾನರಿಗೆ ಬೇಕಾಗುವ ಬಟ್ಟೆ ಸಿಗುವಂಥ ಒಂದು ಜಾಗಕ್ಕೆ ಹೋದರು. ಅಲ್ಲಿಗೆ ಹೋಗಿ ಅವ್ರಿಗೆ ಬೇಕಾಗುವಂತ ಒಂದು ಶೇರ್ವಾನಿ ತರದ ವಸ್ತು ಇರ್ಬೋದು, ಕರಿ ಕೋಟ್ ಇರ್ಬೋದು, ಹ್ಯಾಟ್ ಇರ್ಬೋದು, ಅದನ್ನು ಕೊಂಡ್ಕೊಂಡಿದ್ದಲ್ದೆ ಒಂದು ಕುರಾನಿನ ಕಾಪಿಯನ್ನ, ಒಂದಷ್ಟು 10 ಬಾಟಲ್ಗಳನ್ನ, ಒಟ್ಟಾರೆ ಮುಸಲ್ಮಾನರಿಗೆ ಏನೇನು ಬೇಕೋ ಅವೆಲ್ಲವನ್ನ ಕೊಂಡ್ಕೊಂಡು ಬಂದ್ರು. ಬರಬೇಕಾದ್ರೆ ಶಿಶಿರನಿಗೆ ಹೇಳಿ ಕಳಿಸಿದ್ರು. ಹೀಗಾಗಿ ಆತ ಮೊಹಮ್ಮದ್ ಜಿಯಾವುದ್ದೀನ್ ಅನ್ನುವಂಥ ಹೆಸರಿನಲ್ಲಿ ಒಂದು ID ಕಾರ್ಡ್ ಮಾಡಿಸಿದ.
ಆ ಐಡಿ ಕಾರ್ಡ್ ನಲ್ಲಿ ಅದರಲ್ಲಿ ಏನ್ ಬರೆದಿತ್ತು ಅಂತಂದ್ರೆ ಎಂಪೈರ್ ಆಫ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಎನ್ನುವಂತ ಒಂದು ಹೆಸರಲ್ಲಿ ಐಡಿ ಕಾರ್ಡ್ ಮಾಡಿಸಿದ್ರು. ಅಷ್ಟೇ ಅಲ್ಲದೆ ಮೊಹಮ್ಮದ್ ಜಿಯಾವುದ್ದೀನ್ ಇನಿಷಿಯಲ್ಸ್ ತಗೊಂಡು MZ ಅಂತ ಒಂದು ಬ್ಯಾಗ್ ಮೇಲೆ MZ ಅಂತ ಪೇಂಟ್ ಮಾಡಿಸಿಯೂ ಗಾಡಿಯಲ್ಲಿ ಇಟ್ಕೊಂಡಿದ್ರು. ಈ ವ್ಯಕ್ತಿಯನ್ನ ಅಕ್ಬರ್ ಶಾನ ಇಳಿಸಬೇಕಿತ್ತಲ್ಲ, ಇಳಿಯುವಾಗ ಅಕ್ಬರ್ ಶಾ ಸ್ವಲ್ಪ ದೂರ ಹೋಗಿ ಅಲ್ಲಿಂದ ಹೇಳಿದ್ರಂತ, ಅಯ್ಯೋ ನನ್ನ ಬ್ಯಾಗ್ ನಿನ್ನ ಗಾಡಿಯಲ್ಲೇ ಉಳಿದು ಬಿಡುತ್ತಲ್ಲ. ಅದಕ್ಕೆ ಶಿಷ್ಯರು ಹೇಳಿದ್ರಂತೆ, ಏನೂ ತಲೆ ಕೆಡಿಸ್ಕೊಳ್ಬೇಡಿ, ನಾನು ನಿಮಗೆ ನಾಳೆ ವಾಪಸ್ ತಲುಪಿಸ್ತೀನಿ ಅಂತ ಆತ ಕಾರ್ ತಗೊಂಡು ಹೋದ. ತಂದು ಅಷ್ಟೂ ಬ್ಯಾಗನ್ನ ಸುಭಾಷ್ ಬಾಬು ಕೈಲಿಟ್ಟ. ಇದು ಸುಭಾಷರ ತಯಾರಿಯಾಗಿತ್ತು ಮಿತ್ರರೇ. ಅವರಿಗೆ ಗಡ್ಡವು ಹೇಗೆ ಬೆಳೆದಿತ್ತು ಅಂತಂದ್ರೆ, ಅವರಮ್ಮ ಯಾವಾಗಲೂ ಬೈತಾ ಇರೋರಂತೆ, ಏನೋ ಗುಂಡ ತರ ಗಡ್ಡ ಬೆಳೆಸ್ಕೊಂಡಿದ್ಯಲ್ಲ ಅಂತ. ಆಧ್ಯಾತ್ಮದ ಚಿಂತನೆ ಅಲ್ಲ, ಋಷಿಯಂತೆ ಕಾಣ್ತಾ ಇರ್ಬೋದು ಅಂತ ಸುಮ್ಮನಿದ್ರು ಅಷ್ಟೇ. ಆದರೆ ಸುಭಾಷರು ತಯಾರಿನ ಹೇಗೆ ಮಾಡ್ಕೊಂಡಿದ್ರು ಅಂತಂದ್ರೆ, ಅವರೊಬ್ಬ ಮುಸಲ್ಮಾನ್ ವ್ಯಕ್ತಿಯಾಗಿ ಬ್ರಿಟಿಷರ ಕಣ್ಣಿಗೆ ಮಣ್ಣೆರಚಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಿದ್ಧತೆ ನಡೆಸಿಕೊಂಡು ಆಗಿತ್ತು. ಹೀಗಾಗಿ ಸುಭಾಷ್ ಚಂದ್ರ ಬೋಸರು ಯಾರಿಗೂ ಹೇಳದೆ January 16th ಅವರು ತಮ್ಮ ಮನೆಯಲ್ಲಿ ಅವತ್ತು ರಾತ್ರಿ ತಮ್ಮ ಪರಿವಾರದವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ರಂತೆ. ಊಟ ಮಾಡಿದ್ದು ಬಹುಶಃ ಅವರ ಜೀವನದ ತಮ್ಮ ಪರಿವಾರದವರೊಂದಿಗೆ ಮಾಡುವ ಕೊನೆಯ ಊಟ ಆಗತ್ತೆ ಅಂತ ಅವರಿಗೆ ಅನಿಸಿದ್ದಿರ್ಬೋದು, ಬೇರೆ ಯಾರಿಗೂ ಅನಿಸಿರ್ಲಿಕ್ಕಿಲ್ಲ. ಸುಭಾಷ್ ಬಾಬು ಹೀಗೆ ಪೂರ್ತಿಯಾಗಿ ಊಟ ಮಾಡಲಿಕ್ಕೂ ಸಾಧ್ಯವಾಗದೆ ಅವತ್ತು ತಮ್ಮ ಕೋಣೆಗೆ ಹೋದರು. ಹೋಗಿ ತನ್ನ ತಾಯಿ ಮಲ್ಕೊಂಡು ಎಲ್ಲ ಮಲ್ಕೊಂಡ ನಂತರ ರಾತ್ರಿ ಸುಮಾರು 12:30 ಅವರು ಅಲ್ಲಿಂದ ಆಚೆ ಬಂದರು. ಶಿಶಿರ ಕಾಯ್ಕೊಂಡು ನಿಂತಿದ್ದ. ಮಿತ್ರ, ಅಣ್ಣನ ಮಗ ಶಿಶಿರನಿಗೆ ಸುಭಾಷ್ ಚಂದ್ರ ಬೋಸರು ಏನು ವ್ಯವಸ್ಥೆ ಮಾಡಿದ್ರು ಅಂತಂದರೆ, ಸುಭಾಷರು ಗೃಹಬಂಧನ ಶುರುವಾದಾಗಲಿಂದ ಅವನು ರಾತ್ರಿ 9:00 or 10:00 ಪ್ರತಿದಿನ ಮನೆಯಿಂದ ಹೊರಗೆ ಹೋಗ್ತಿದ್ದ, ಹೋಗಿ ಒಂದು ಸ್ವಲ್ಪ ಹೊತ್ತಿದ್ದು ವಾಪಸ್ ಬರ್ತಿದ್ದ. ಇದು ರೂಢಿಯಾಗಿದ್ದರಿಂದ ಅವನು ಪ್ರತಿದಿನ ಹೀಗೆ ಮಾಡ್ತಾನೆ ಅಂತ ಪೊಲೀಸರಿಗೂ ಗೊತ್ತಿತ್ತು, ಅವರು ಕೂಡ ಸುಮ್ಮನಿದ್ರು. ಸುಭಾಷ್ ಚಂದ್ರ ಬೋಸರ ಬಗ್ಗೆ ಪೊಲೀಸರು ತಲೆ ಕೆಡಿಸ್ಕೊಳ್ಳೋದನ್ನು ಎಷ್ಟು ಬಿಟ್ಟಿದ್ರು ಅಂತಂದರೆ, ಪ್ರತಿದಿನ ಆ ಸದ್ದನ್ನು ಕೇಳೋದು ಸುಮ್ಮನಾಗೋದು, ಹೀಗೇ ಇದ್ರು. ಈಗ ಅವತ್ತಿನ ದಿನ ರಾತ್ರಿ ಈತ ಎದ್ದ, ತಾನು ತನ್ನ ಗಾಡೀಲಿ ಹೋಗಿ ಕೂತ. ಸುಭಾಷ್ ಚಂದ್ರ ಬೋಸರು ತಮ್ಮ ಮನೆಯ ಹಿಂಭಾಗದಲ್ಲಿರುವಂಥ ಮೆಟ್ಟಿಲನ್ನು ಇಳ್ಕೊಂಡು ಬಂದರು. ಆ ಮೆಟ್ಟಿಲುಗಳು ಇವತ್ತು ಹಾಗೇ ಇವೆ. ಸುಭಾಷ್ ಚಂದ್ರ ಬೋಸರ ಮನೆ ಏನಿದೆ ಅದು ಕಲ್ಕತ್ತಾದಲ್ಲಿ. ಆ ಮನೆಗೆ ನೀವು ಹೋದರೆ ಅವ್ರು ಯಾವ ಕೋಣೆಯಲ್ಲಿ ಉಳ್ಕೊಳ್ತಿದ್ರು, ಪೊಲೀಸರು ಇದ್ದಿರ್ಬೋದಾಗಿರುವಂಥ ಜಾಗ ಯಾವುದು, ಅಲ್ಲಿಂದ ಅವ್ರು ತಪ್ಪಿಸ್ಕೊಂಡಿರುವಂಥ ಮಾರ್ಗ ಯಾವುದು, ಕಾರ್ ಎಲ್ಲಿ ನಿಂತಿತ್ತು, ಎಲ್ಲವನ್ನೂ ನೋಡ್ಲಿಕ್ಕೆ ಸಿಗತ್ತೆ. ಆ ಕಾರಿಗೆ ಸುಭಾಷರು ಮೊದಲು ಹತ್ತಿ ಕೂತರು. ಹತ್ತುವಾಗ ಆ ಕರಿ ಕೋಟು ಹ್ಯಾಟ್ ಹಾಕ್ಕೊಂಡಿದ್ರು. ಅವರಿಗೆ ಮುಸಲ್ಮಾನ್ನಾಗಿ ಕಾಣಲಿಕ್ಕೆ ಮೊಹಮ್ಮದ್ ಜಿಯಾವುದ್ದೀನ್ ಎನ್ನುವಂತ ಒಬ್ಬ ಇನ್ಶೂರೆನ್ಸ್ ಏಜೆಂಟ್ ಆಗಲಿಕ್ಕೆ ಏನು ಬೇಕಾಗಿದೆಯೋ ಅವೆಲ್ಲವನ್ನು ರೆಡಿ ಮಾಡಿಕೊಂಡು ಕಾರಿಗೆ ಹತ್ತಿದ್ರು. ಆದರೆ ತಮ್ಮ ಬಾಗಿಲನ್ನು ಹಾಕ್ಕೊಳ್ಳಿಲ್ಲ, ಅದನ್ನು ಬರೀ ಕೈಯಲ್ಲಿ ಹಿಡ್ಕೊಂಡ್ರು ಅಷ್ಟೇ. ಯಾಕೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಆನಂತರ ಈತ ಬಂದಲ್ಲ, ಶಿಶಿರ ಬಂದಲ್ಲ, ಆತ ಬಂದವನು ತಾನು ಮುಂದೆ ಹತ್ತಿದ ಡ್ರೈವಿಂಗ್ ಸೀಟಲ್ಲಿ ಕುಳಿತು ತನ್ನ ಬಾಗಿಲನ್ನು ಜೋರಾಗಿ ಹಾಕ್ಕೊಂಡ. ಎರಡೆರಡು ಬಾಗಿಲು ಬಡಿದ ಸುದ್ದಿ ಕೇಳಿದರೆ ಪೊಲೀಸರು ಜಾಗೃತರಾಗ್ಬಿಡ್ತಾರೆ ಅಂತ ತಮ್ಮ ಬಾಗಿಲನ್ನು ಮಾತ್ರ ಅವ್ರು ಬಡದೇ ಇರಲಿಲ್ಲ. ಹೀಗಾಗಿ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಕೂತಿದ್ರು. ಯಾವ ನಾಯಿ ಬೊಗಳಬಹುದಿತ್ತು ಅದನ್ನು ಒಂದು ದಿನದ ಮುಂಚೆಯೇ ಬೇರೆ ಕಡೆ ಸಾಗಿಸಿಯಾಗಿತ್ತು. ಹೀಗಾಗಿ ನಾಯಿಯ ಅರಚಾಟ ಬೊಗಳಾಟವೂ ಇರಲಿಲ್ಲ. ಕೊನೆಗೆ ಸುಭಾಷ್ ಚಂದ್ರ ಬೋಸರನ್ನ ರೆಗ್ಯುಲರ್ ರೂಟ್ ಬಿಟ್ಟು ಆತ ಎಲ್ಗಿನ್ಸ್ಟನ್ನ ದೊಡ್ಡ ಲಾಂಗ್ ರೂಟ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಪಾರಾಗಲಾಯಿತು. ಸುಭಾಷರು ತಪ್ಪಿಸ್ಕೊಂಡ್ರು, ಪೊಲೀಸರಿಗೆ ಗೊತ್ತೂ ಆಗಲಿಲ್ಲ. ರಾತ್ರಿ 1 ವೇಳೆ ನಿದ್ದೆ ಕಣ್ಣಲ್ಲಿದ್ದಂಥ ಪೊಲೀಸರು ಸುಮ್ಮನಾಗಿದ್ರು. ಮಿತ್ರ, ನಿಮ್ಗೆ ಗೊತ್ತಿರಲಿ, ಮುಂದಿನ 10 ಕಾಲ ಆ ಪೊಲೀಸರಿಗೆ ಸುಭಾಷರು ತಪ್ಪಿಸ್ಕೊಂಡಿದ್ದಾರೆ ಅಂತ ಗೊತ್ತೇ ಇರಲಿಲ್ಲ. ಇನ್ನೂ 1 ಗೊತ್ತಾಗ್ತಿರಲಿಲ್ಲ, ಯಾಕೆಂದರೆ ಸುಭಾಷರು ವ್ಯವಸ್ಥೆ ಹಾಗೆ ಮಾಡಿಟ್ಟಿದ್ರು. 27th, January 27th ಸುಭಾಷರಿಗೆ ಕೋರ್ಟ್ನಲ್ಲಿ ಒಂದು ವಿಚಾರಣೆಗೆ ಹಾಜರಾಗಬೇಕು ಎನ್ನುವಂಥ ಪತ್ರ ಬಂದಿದ್ದರಿಂದ January 26 ಹೇಳಬೇಕಾಗಿ ಬಂತು. ಬಿಟ್ಟರೆ ಆಗಲೂ ಹೇಳದೆ ಹೋಗಿದ್ದಿದ್ರೆ ಸುಭಾಷರು ತಪ್ಪಿಸ್ಕೊಂಡು ಜರ್ಮನಿಗೆ ಹೋದಾಗಲೇ ಬ್ರಿಟಿಷರಿಗೂ ಗೊತ್ತಾಗಬೇಕಾಗಿತ್ತು. ಇದು ಸುಭಾಷರು ಮಾಡಿಕೊಂಡಂತ ವ್ಯವಸ್ಥೆ. ಆದರೆ ಈ January 16 ನಂತರ ಈ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ತುಂಬಾ ಬದಲಾಗ್ತಾ ಇದ್ದಿದ್ದರಿಂದ ಪೊಲೀಸರು ಹೇಳಿದ್ರು, ಇನ್ನೂ ಹೆಚ್ಚಿನ ಪಹರೆ ಹಾಕಿ ಸುಭಾಷರ ಮೇಲೆ ಒಂದು ಕಣ್ಣಿಡಿ ಅಂತ. ಇಲ್ಲದ ಸುಭಾಷರ ಮೇಲೆ ಪಹರೆ ಇಡಲಿಕ್ಕೆ ಹೆಚ್ಚಿನ ಪೊಲೀಸರು ಬಂದಿದ್ರು. ಈಗ ಅವರಿಂದ ಪ್ರತಿನಿತ್ಯ ಏನು ಪತ್ರಗಳು ಹೋಗ್ತಿದ್ವು, 1 or 2 ಬೇರೆ ಬೇರೆ ಪತ್ರಗಳು ಹೋಗ್ತಿದ್ವಲ್ಲ, ಆ ಪತ್ರಗಳನ್ನು ಪೊಲೀಸರು ತೆಗೆದು ನೋಡ್ತಿದ್ರು, ಸುಭಾಷರೇ ಬರೆದಿದ್ದು ಅಂತ ಖಾತ್ರಿ ಪಡಿಸ್ಕೊಂಡು ಮೇಲಿನವರಿಗೆ ಸುದ್ದಿ ಮುಟ್ಟಿಸ್ತಿದ್ರು. ಸುಭಾಷರು ಇಂಥವ್ರಿಗೆ ಪತ್ರ ಬರೆದಿದ್ದಾರೆ, ಆ ಪತ್ರದಲ್ಲಿ ಇಂಥದ್ದಿದೆ ಎಲ್ಲ ಬರೀತಿದ್ರು. ಎಲ್ಲಿವರೆಗೂ ಅಂತಂದರೆ ಸುಭಾಷರ ಮನೆಯವರು ಕೂಡ ಸುಭಾಷರು ಇರುವಂಥ ಆ ಎಲ್ಲ ನಾಟಕಗಳನ್ನು ಏನು ಮಾಡಬೇಕು ಎಲ್ಲವನ್ನೂ ಮಾಡಿಟ್ಟಿದ್ರು. 26th ದಿನ ಯಾವಾಗ ಇದು ತುಂಬ ಅಗತ್ಯ ಇದೆ, ನಾಳೆ ಬೆಳಗ್ಗೆ ಸುಭಾಷ್ ಕೋರ್ಟಿಗೆ ಹೋಗಲೇಬೇಕು ಅಂತ ಇತ್ತೋ ಅವತ್ತಿನ ದಿನ ಇದ್ದಕ್ಕಿದ್ದಂತೆ ಮನೆ ಬಾಗಿಲನ್ನು ತೆಗೆದು ನೋಡಿ ಮನೆಯವರೆಲ್ಲ ಜೋರು ಜೋರಾಗಿ ಚೀರಾಡ್ಲಿಕ್ಕೆ ಶುರು ಮಾಡಿದರು. ಸುಭಾಷ ಕಾಣೆ ಆಗ್ಬಿಟ್ಟಿದ್ದಾನೆ, ಸುಭಾಷ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ, ಏನಾಯಿತು ಅಂತ ಗೊತ್ತಿಲ್ಲ ಅಂತ ಪೊಲೀಸರು ಗಾಬರಿ ಆದ್ರಲ್ಲ.
ನಾವಿಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ? ಆಧ್ಯಾತ್ಮದ ಶಕ್ತಿ ಪಡ್ಕೊಂಡು ಭೂಮಿಯೊಳಗೆ ಹುದುಗಿ ಹೋಗಿರ್ಬೋದಾ? ಇದು ಕ್ವೆಶನ್ ಮಾರ್ಕು ಅಂತ. ಮಿತ್ರೆ, ಸುಭಾಷರನ ಚಿರಂಜೀವಿ ಅಂತ ಯಾಕೆ ನಾವೆಲ್ಲ ಕರೀಲಿಕ್ಕೆ ಇಷ್ಟಪಡ್ತೀವಿ? ಯಾಕೆ ಇವತ್ತಿನ ದಿನದವರೆಗೂ ಸುಭಾಷರು ತೀರ್ಕೊಂಡಿದ್ದಾರಾ ಅಂತ ಯಾರನ್ನಾದರೂ ಕೇಳಿದರೆ ಅನುಮಾನ ಅಂತ ಹೇಳ್ತಾರೆ. ಮಿತ್ರೆ, ಸುಭಾಷರು ಇವತ್ತು ಬದುಕಿದ್ದಿದ್ರೆ ಸುದೀರ್ಘವಾದ ಆಯಸ್ಸು ಅವರದ್ದು. ಇಷ್ಟು ವರ್ಷ ಬದುಕೋದು ಸಾಧ್ಯವಿಲ್ಲ ಅಂತ ಭಾವಿಸಿದ್ರು ಇವತ್ತಿಗೂ ತೀರ್ಕೊಂಡಿರ್ಬೋದು ಅಂತ ಹೇಳ್ಬೋದಾದಾಗ್ಲೂ ಕೂಡ ಅನೇಕರು ಹೇಳ್ತಾರೆ ಸಾಧ್ಯನೇ ಇಲ್ಲ, ಸುಭಾಷರು ಇವತ್ತಿಗೂ ಬದುಕಿರ್ಬೋದು ಎನ್ನುವಂಥ ಭಾವನೆ ಇದೆಯಲ್ಲ. ಎಷ್ಟು ಬಾರಿ ಅಂತಂದ್ರೆ ಸ್ವತಃ ಬ್ರಿಟಿಷರು ಸುಭಾಷರು ಅಲ್ಲಿ ಸಿಕ್ಕಿದ್ರು ಅಂದ್ರು, ಸುಭಾಷರು ತೀರಿಕೊಂಡ್ರು ಅಂತಂದ್ರು, ಎಷ್ಟು ಬಾರಿ ಈ ತರದ ಸುಳ್ಳು ಸುದ್ದಿಯನ್ನ ಬ್ರಿಟಿಷರು ಹರಡಿಸಿದ್ರು ಅಂತಂದ್ರೆ, ಕೊನೆಗೆ ನಿಜವಾಗಿಯೂ ಹೇಳುವಂತ ಪ್ರಸಂಗ ಬಂದಾಗ್ಲೂ ಕೂಡ ಭಾರತೀಯರದ ನಂಬಲಿಲ್ಲ, ಇವತ್ತಿನವರೆಗೂ ನಂಬಲಿಲ್ಲ. ಆವತ್ತು ಹಾರಿ ಹೋದಂತ ಆ ಹುಲಿ ಮುಂದೇನು ಮಾಡ್ತು ಅನ್ನೋದಿದೆಯಲ್ಲ, ಅದು ಬಹಳ ರೋಚಕವಾದ ಸಂಗತಿ. ಸುಲಭ ಇರಲಿಲ್ಲ. ಬ್ರಿಟಿಷ್ ಕಣ್ಣುಗಳನ್ನು ತಪ್ಪಿಸಿಕೊಂಡು ಅವರ ಸರಹದ್ದುಗಳನ್ನು ಪಾರು ಮಾಡಿ ರಷ್ಯಾಕ್ಕೆ ಹೋಗಬೇಕು, ಜರ್ಮನಿಗೆ ಹೋಗಬೇಕು ಅನ್ನುವ ಗೊಂದಲವನ್ನು ತೀರಿಸಿಕೊಂಡು ಯಾವುದಾದ್ರೂ ಒಂದು ರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸುವ ತನ್ನ ಕೆಲಸ ಮುಂದುವರಿಸೋದಿತ್ತಲ್ಲ, ಸುಭಾಷರು ಅದನ್ನು ಹೇಗೆ ಮಾಡಿದರು ಅಂತ ನಾಳೆ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ, ಜೈ.